ಎಲ್ರಿಗೂ ನಮಸ್ಕಾರ. ಇವತ್ತಿನ ವಾರ್ತೆ ನೋಡುವ. ರೇಣುಕಾಚಿ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟು ಡಿ ಗ್ಯಾಂಗ್ ಟಾರ್ಚರ್. ಮೊನ್ನೆ ಬಂದಂತೆ ಥಳಿಸಿದ ಬಳಿಕ ಶಾಕ್ ಕೋರ್ಟಿಗೆ ವಕೀಲ ಮಾಹಿತಿ ಮರ್ಮಾಂಗ ಪುಷ್ಪ ತಲೆ ಸೇರಿ ವಿವಿಧೆಡೆ ಶಾಕ್ ನೀಡುವ ಸಾಧ್ಯತೆ. ಚಿತ್ರನಟ ದರ್ಶನ್ ಹಾಗೂ ಆತನ ಸಹಚರರು ಚಿತ್ರದುರ್ಗದ ರೇಣುಕ ಸ್ವಾಮಿ ಮೇಲೆ ದೈಹಿಕಾತ್ರ ಮಾತ್ರವಲ್ಲದೆ ಆತನಿಗೆ ವಿದ್ಯುತ್ ಶಾಕ್ ಕೂಡ ನೀಡಿದ್ದು ಎಂದು ಅವಘಾತ ಸಂಗತಿ ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಮೃತನಿಗೆ ವಿದ್ಯುತ್ ಶಾಕ್ ಕೊಟ್ಟು ಹಿಂಸಿಸಿರುವ ವಿಚಾರವನ್ನು ನ್ಯಾಯಾಲಯಕ್ಕೆ ತಿಳಿಸಿದ ಸರ್ಕಾರಿ ವಿಶೇಷ ಅಭಿಯೋಜಕ ಪ್ರಿಪ್ರಸನ್ನ ಕುಮಾರ್ ಅವರು ಈಗ ವಿದ್ಯುತ್ ಶಾಕ್ ಕೊಟ್ಟಿದ್ದ ಸಲಕರಣೆಯನ್ನು ಜಪ್ತಿ ಮಾಡಬೇಕಾಗಿರುವ ಕಾರಣ ದರ್ಶನ್ ಗ್ಯಾಂಗ್ ಅನ್ನು ಮತ್ತೆ ಪೊಲೀಸರು ಕಸ್ಟಡಿಗೆ ಒಪ್ಪಿಸುವಂತೆ ವಾದ ಮಂಡಿಸಿದ್ದಾರೆ. ರೇಣುಕಾಸ್ವಾಮಿಗೆ ಕಾಲಿನಿಂದ ಫುಟ್ಬಾಲ್ನಂತೆ ಒದ್ದು ಮಮ್ಮರ್ಗಕ್ಕೆ ಹೊಡೆದು ಕೈಕಾಲುಗಳನ್ನು ಹಿಡಿದು ಜೋಯಲ್ ಐಡಿ ದೊಣ್ಣೆ ಮರದ ತುಂಡುಗಳು ಹಾಗೂ ಹಗ್ಗದಿಂದ ಹೊಡೆದು ಮನ ಬಂದಂತೆ ಚಿತ್ರಹಿಂಸೆ ನೀಡಿ ಕೊಂದದ್ದು ಬೆಳಕಿಗೆ ಬಂದಿತು. ಆತನಿಗೆ ವಿದ್ಯುತ್ ಶಾಕ್ ಸಹ ಕೊಟ್ಟಿದ್ದೆಂಬ ವಿಚಾರ ಇದೀಗ ಬಹಿರಂಗವಾಗಿದೆ. ವಿದ್ಯುತ್ ಡೈವರ್ಸ್ಗೆ ಹುಡುಕಾಟ. ತನ್ನ ಡಿವೈಸ್ಗೆ ತನ್ನ ಪ್ರೇಯಸಿ ಪ್ರೀತಮ್ ಗೌಡ ಅಶ್ಲೀಲ ಸಂದೇಶ ಕಳುಹಿಸಿದ್ದಕ್ಕೆ ಕೋಪಗೊಂಡ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಜೂನ್ 8ರಂದು ತನ್ನ ಸಹಚರ ಮೂಲಕ ಅಪಹರಿಸಿ ನಗರಕ್ಕೆ ದರ್ಶನ ಕರೆಸಿದರು. ರಾಜರಾಜೇಶ್ವರಿ ನಗರದ ಪಟ್ಟಣಗೆರೆ ಶೆಡ್ ಕರೆದೊಯ್ಯಿ ಆತನ ಮೇಲೆ ದರ್ಶನ್ ಗ್ಯಾಂಗ್ ಕಾರ್ಯ ಮೆರೆದಿತ್ತು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿಯೋಗ ಚಿತ್ರದುರ್ಗದ ರೇಣುಕಾಸ್ವಾಮಿ ನಿವಾಸಕ್ಕೆ ಭೇಟಿ ನೀಡಿ ಮೃತನ ಕುಟುಂಬಕ್ಕೆ ಸ್ವಾಂತನ ನೀಡಿತು. ಈ ವೇಳೆ ಕುಟುಂಬಕ್ಕೆ 5 ಲಕ್ಷ ನೆರವು ನೀಡಿತು. ದರ್ಶನ್ ಸೇರಿ 16 ಆರೋಪಿಗಳು ಮತ್ತೆ 5 ದಿನ ಪೊಲೀಸ್ ವಶಕ್ಕೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ನಟ ದರ್ಶನ್ ಅವರ ಪ್ರೇಯಸಿ ಪವಿತ್ರಗೌಡ ಸೇರಿದಂತೆ 16 ಆರೋಪಿಗಳನ್ನು ಮತ್ತೆ 5 ದಿನ ಪೊಲೀಸ್ ವಶಕ್ಕೆ ನೀಡಿ ACMM ಕೋರ್ಟ್ ಶನಿವಾರ ಆದೇಶಿಸಿದೆ. ಪಂಚರ ಅಂಗಡಿಯವನಿಗೆ ದರ್ಶನ್ ಅಭಿಮಾನಿ ಸಂಘದ ಜೀವ ಬೆದರಿಕೆ. ಯಾದಗಿರಿ ನಗರದ ಪಂಚರಂಗಡಿಯೊಬ್ಬನಿಗೆ ದರ್ಶನ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ಜೀವ ಬೆದರಿಕೆ ಹಾಕಿರುವ ಬಗ್ಗೆ ಪೊಲೀಸರು ದೂರು ಸಲ್ಲಿಕೆಯಾಗಿದೆ. ದರ್ಶನ್ ಬಗ್ಗೆ ಮಾತನಾಡಿದರೆ ಅಂಗಡಿ ಸಮೇತ ಬೆಂಕಿ ಹಚ್ಚುತ್ತಾರೆ ಎಂದು ಹೋಟೆಲ್ ರಾಜು ಬೆದರಿಸಿದ್ದಾರೆ. ವಿದ್ಯುತ್ ಶಾಕ್ ಕೊಟ್ಟಿದ್ದು ಬಿಜೆಪಿ ಶಾಸಕನ ಸಂಬಂಧಿ ರೇಣುಚಾರ್ಗೆ ದರ್ಶನ್ ಆಪ್ತ ದೀಪಕ್ ಕುಮಾರಿಗೂ ಹಾಗೂ ನಂದಿತ ವಿದ್ಯುತ್ ಶಾಕ್ ಕೊಟ್ಟಿರೋರೆಂಬ ಸಂಗತಿಯನ್ನು ನ್ಯಾಯಾಲಯಕ್ಕೆ ಪೊಲೀಸರು ತಿಳಿಸಿದ್ದಾರೆ. ಈ ವೇಳೆ ದರ್ಶನ್ ಅಲ್ಲೇ ಇದ್ದರು. ವಿಶೇಷವೇನೆಂದರೆ ವಿದ್ಯುತ್ ಶಾಕ್ ನೀಡಿದ ದೀಪಕ್ ಬೆಂಗಳೂರು ನಗರ ಪ್ರಭಾವಿ ಬಿಜೆಪಿ ಶಾಸಕೊಬ್ಬರ ಸಂಬಂಧಿ ಎಂದು ಗೊತ್ತಾಗಿದೆ. ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.